ಹಾಯ್, ಎಲ್ರಿಗೂ ನಮಸ್ಕಾರ. ಒಗ್ಗರಣೆ ಸ್ಲಾಟ್ಗೆ ಸ್ವಾಗತ. ನಾನು ಕಮಲ. ಇವತ್ತಿನ ರೆಸಿಪಿ ಬಂದು ಮ್ಯಾಂಗೋ ರಸ ಮಾಡ್ತಾಯಿದ್ದೀನಿ. ಅತಿ ಕಡಿಮೆ ಇಂಗ್ರೀಡಿಯೆಂಟ್ನ ಬಳಸಿ ತುಂಬ ರುಚಿಕರವಾಗಿ ಇರೋವಂಥ ಒಂದು ರೆಸಿಪಿ. ಈ ರೆಸಿಪಿನ ಮಾಡೋಕ್ಕಿಂತ ಮೊದಲೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋವಂಥ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮೊದಲಿಗೆ ಈ ಮ್ಯಾಂಗೋ ನಾನು ಈ ಸೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಈ ಮಾವಿನಕಾಯಿನ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಮುಳುಗೋಷ್ಟು ಬೇಯಿಸಿಬಿಟ್ಟು ಸಿಪ್ಪೆ ತೆಗೆದು ಚೆನ್ನಾಗಿ ಕೈಯಿಂದ ವಾಟೆ ಬರೋವರೆಗೂ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಮೆಣಸು, ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿನ ತರಿ ತರಿ ಹಾಕಿ ನೀರು ಹಾಕ್ತಲೇ ಇರೋ ಥರ ರುಬ್ಕೊಂಡಿದ್ದೀನಿ. ನಂತರ ಅದೇ ಪ್ಯಾನಿಗೆ 3 ಸ್ಪೂನ್ ಆಯಿಲು, 1 ಸ್ಪೂನ್ ಸಾಸಿವೆ, ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ, ಇಂಗು ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈ ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ಈ ತರಿ ತರಿಯಾಗಿ ರುಬ್ಬಿರೋಂಥ ಒಂದು ಪೇಸ್ಟ್ ಇದೆ, ನಾವು ನೀರು ಸೇರಿಸ್ಕೊಂಡಿಲ್ಲ ನೋಡಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡಬೇಕು ಸಣ್ಣ ಉರಿನಲ್ಲಿ. ಈಗ ನೋಡಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ನಿಧಾನಕ್ಕೆ ಸಣ್ಣ ಉರಿನಲ್ಲಿ ಸೀಸ್ತೇ ಇರೋ ಥರ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈಗ ಉರಿದಿದ್ದಾಗಿದೆ. ನೆಕ್ಸ್ಟು ಇದಕ್ಕೆ ನಾನು ಸ್ಮ್ಯಾಶ್ ಮಾಡಿರೋವಂಥ ಒಂದು ಮ್ಯಾಂಗೋ ದ ಪಲ್ಪ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಲ್ಲ ನೀರು ಹದವಾಗಿ ನೋಡಿಕೊಂಡು ಅದಕ್ಕೆ ನೀವು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಒಂದು ನಿಂಬೆಹಣ್ಣು ಗಾತ್ರ, ಸಣ್ಣ ನಿಂಬೆಹಣ್ಣು ಗಾತ್ರದ ಬೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಳಸಿದ್ರೆ ಬಿಸಿ ಬಿಸಿಯಾದ ಮ್ಯಾಂಗೋ ರಸಂ ರೆಡಿಯಾಗಿದೆ.